ನಮಸ್ಕಾರ ಸ್ನೇಹಿತರೆ. ಹೌದು, ಆಫೀಸ್ ಬಾಯ್ ಜೊತೆ ಮಂಚದಟ್ಟ ಆಡಿದ ಆಫೀಸ್ ಬಾಸ್. ಹೌದು, ಮುಂದೇನಾಗುತ್ತೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೆಯದಲ್ಲೇ ಕ್ಲಿಕ್ ಮಾಡಿಬಿಡಿ ಸ್ನೇಹಿತರೆ. ಹೌದು, ಒಬ್ಬಳು ಆಫೀಸ್ ಬಾಸ್ ಇರ್ತಾಳೆ, ಅವಳ ಕಂಪನಿಯಲ್ಲಿ ಒಬ್ಬ ಆಫೀಸ್ ಬಾಯ್ ಕೂಡ ಕೆಲಸ ಮಾಡಿಕೊಂಡು ಹೋಗ್ತಾ ಇರ್ತಾನೆ. ಹೌದು, ಅವನು ಅವಳ ಕೆಲಸ ಮಾಡಬೇಕಾದ್ರೆ ಆಫೀಸ್ ಚೇಂಬರ್ ಒಳಗೆ ಕರೆಸ್ತಿರ್ತಾಳೆ ಬೇಕು ಬೇಕು ಅಂತಾನೆ, ಯಾಕೆಂದರೆ ಅವಳಿಗೆ ಅವನ ಮೇಲೆ ತುಂಬ ಫಿದಾ ಆಗಿರ್ತಾಳೆ. ಹೌದು, ಹೀಗೆ ಒಮ್ಮೆ ಆಫೀಸ್ಗೆ ಕರೆಸ್ತಾಳೆ ಕೂಡ. ಹೀಗೆ ಆಫೀಸ್ಗೆ ಕರೆಸಿದ ತಕ್ಷಣವೇ ಹೇಳ್ತಾಳೆ, ನಾಳೆ ನೀನು ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಮನೆಗೆ ಮೇಡಮ್ ಯಾಕೆ ಹೇಳಿ, ಇಲ್ಲೇ ಮಾಡ್ತೀನಿ, ಏನು ಕೆಲಸ ಇದ್ರೆ ಹೇಳಿ ಅಂತ ಅವನು ಕೇಳ್ತಾನೆ ಗಾಬರಿಯಿಂದ. ಇಲ್ಲ ಇಲ್ಲ, ಎಲ್ಲ ಕೆಲಸನೂ ಆಫೀಸಲ್ಲೇ ಮಾಡೋಕ್ಕಾಗಲ್ಲ, ನೀನು ನಾಳೆ ಮನೆಗೆ ಬರ್ತೀಯ ಅಷ್ಟೇ ಅಂತ ಹೇಳ್ತಾಳೆ. ಮೇಡಮ್ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ರೆ, ನೋಡೋ ನೀನು ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಇಡೋದು, ಬಂದರೆ ಬಾ, ಬರಲಿಲ್ಲ ಅಂದರೆ ಕೆಲಸ ತೆಗೆದಾಗ್ತೀನಿ ಅಂತ ಹೇಳ್ತಾಳೆ. ಇಲ್ಲ ಮೇಡಮ್ ಬರ್ತೀನಿ ಅಂತ ಹೇಳ್ತಾಳೆ. ಕೊನೆಗೆ ಮನೆಗೆ ಬರ್ತಾನೆ ಮಾರನೇ ದಿನ. ಮಾರನೇ ದಿನ ಮನೆಗೆ ಬಂದ ತಕ್ಷಣ ಕೂತ್ಕೊಂಡು, ಮೇಡಮ್ ಇಲ್ಲಿ ಕಂಪ್ಯೂಟರ್ ಕೂಡ ಇಲ್ಲ, ಹೇಗೆ ಕೆಲಸ ಮಾಡೋದು ಅಂತ ಕೇಳಿದಾಗ, ಇಷ್ಟು ದೊಡ್ಡ ಕಂಪ್ಯೂಟರ್ ಇಲ್ಲೇ ಕೂತಿದ್ದೀನಿ, ಇನ್ಯಾವ ಕಂಪ್ಯೂಟರ್ ಕೆಲಸ ಮಾಡ್ತೀನಿ ಅಂತ ಇವಳೆ ಅವನ ಮೈ ಮೇಲೆ ಬೀಳ್ತಾಳೆ. ಮೇಡಮ್ ನಂಗೆ ಇವೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದಾಗ, ಇಷ್ಟ ಇಲ್ಲ ಅಂದರೆ ಕೆಲಸ ಬಿಟ್ಟು ಹೋಗ್ತಾ ಇರೋ ಅಂತ ಹೇಳ್ತಾನೆ. ಇಲ್ಲ ಮೇಡಮ್ ನಂಗೆ ಈ ಥರ ಕಾಂಪ್ರಮೈಸ್ ಆಗೋ ಬದಲು ನಾನು ಕೆಲಸ ಬಿಟ್ಟೇ ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ. ಮನೇಲಿ ಹೋಗಿ ಮನೇಲಿ ಒಂದು ರೀತಿ ಕಷ್ಟ ಇರ್ತದೆ ಹುಡುಗನಿಗೆ. ಮತ್ತೆ ಮಾರನೇ ದಿನ ಮತ್ತೆ ಬರ್ತಾನೆ ಆ ಮನೆಗೆ ಬಂದು, ಯಾಕೆ ಹೋಗ್ತೀನಿ ಅಂದರೆ ಮತ್ತೆ ಬಂದುಬಿಟ್ಟೆ ಅಂತ ಹೇಳಿದಾಗ, ಇಲ್ಲ ಮೇಡಮ್ ನಾನು ಇದಕ್ಕೆ ರೆಡಿ ಇದ್ದೀನಿ ಅಂತೇಳಿ ಅವಳ ಜೊತೆ ಮಂಚದಾಟವನ್ನು ಕೂಡ ಆಡಿಬಿಡ್ತಾನೆ. ಮಂಚದಾಟವನ್ನು ಆಡೋ ಮುಂಚೆ ಅವನು ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಟ್ಟು ಬಂದಿರ್ತಾನೆ, ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾಳೆ ಬಾಸ್ ಅಂತ. ಆಗ ಪೊಲೀಸರು ರೆಡ್ ಅಂಡ್ ಆಗಿ ಹಿಡಿದು ಅವಳನ್ನು ಕರೆದುಕೊಂಡು ಹೋಗಿ ಜೈಲಿಗೆ ಹಾಕ್ತಾಳೆ. ಅವನಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ಇವನಿಗೆ ಜೈಲಿಗೆ ಕೂಡ ಕಳಿಸುತ್ತಾರೆ. ನೋಡಿದ್ರ ಸ್ನೇಹಿತರೆ ಎಂತೆಂಥ ಬಾಸ್ಗಳು ಇರ್ತಾರೆ ಅಂತ. ಹೌದು, ಹಾಗಾದರೆ ನಿಮಗೆ ವಿಡಿಯೋ ಸ್ಟೋರ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.